ನೂತನವಾಗಿ ರಚನೆಯಾದ ತಾಲೂಕು ಪಂಚಾಯತ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯನ್ನ ಅತ್ಯಂತ ಸುಗಮವಾಗಿ ನೆರವೇರಿಸಿಕೊಟ್ಟ ಆಯ್ಕೆ ಮಾಡಿದ ಜಿಲ್ಲಾಧ್ಯಕ್ಷರಾದ ಕೊಯ್ಲಾಡಿ ಸುರೇಶ್ ನಾಯ್ಕರು ಅವರ ಜಿಲ್ಲಾ ತಂಡ ಕ್ಷೇತ್ರ ತಂಡ ಶಾಸಕ ಮಾನ್ಯ ಸಚಿವರಾದ ಕೋಟ ಶ್ರೀನಿವಾಸ ಪೂಜಾರಿ ಅವರು ಅದರ ಜೊತೆಗೆ ನನಗೆ ಅತಿಯಾಗಿ ನನ್ನ ಬೆಂಬಲ ಕೊಟ್ಟ ಬಾಬಾ ಎಡ್ಡೆಯವರು ಮತ್ತು ಸದಾಶಿವ ಪಟ್ಟಿಯವರಿಗೆ ನನ್ನ ಅತ್ಯಂತ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಈ ಸಂದರ್ಭದಲ್ಲಿ. ಹಾಗೂ ಅವಿರೋಧವಾಗಿ ಆಯ್ಕೆಗೆ ಅವಕಾಶ ಮಾಡಿಕೊಟ್ಟ ಪ್ರತಿಪಕ್ಷದವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳಬೇಕಂತ. ಅನೇಕ ಹೊಸ ತಾಲೂಕು ಪಂಚಾಯತ್ಗೆ ಹೊಸ ಸವಾಲುಗಳು ಸಾಕಷ್ಟಿವೆ. ಸ್ವತಃ ತಾಲೂಕು ಪಂಚಾಯತಿಗೆ ಸರಿಯಾದ ಕಚೇರಿ ಇಲ್ಲ, ಸೌಲಭ್ಯ ಮತ್ತು ಸೌಕರ್ಯಗಳ ಕೊರತೆ ಇದೆ, ಅದನ್ನು ಸರಿದೂಗಿಸಿಕೊಂಡು ಹೋಗಬೇಕಾದ ಸವಾಲು ನಮ್ಮಲ್ಲಿ. ಅದರ ಜೊತೆಗೆ ಈ ತಾಲೂಕು ಹೊಸ ತಾಲೂಕನ್ನು ಮಾದರಿ ತಾಲೂಕು ಪಂಚಾಯತಿಯಾಗಿ ರೂಪುಗೊಳಿಸಲು, ಈ ತಾಲೂಕನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಲು ನಮ್ಮ ಇಡೀ ತಾಲೂಕು ಪಂಚಾಯತ್ನ ತಂಡ ಕಟ್ಟಿಬದ್ಧವಾಗಿದೆ. ಆ ವಿಚಾರದಲ್ಲಿ ನಾವು ರಾಜಕೀಯವನ್ನು ಬಿಟ್ಟು ಈ ತಾಲೂಕು ಪಂಚಾಯತ್ ಅಭಿವೃದ್ಧಿಗೆ, ಹೊಸದಾಗಿ ರಚನೆ ತಾಲೂಕು ಪಂಚಾಯತ್ ಅಭಿವೃದ್ಧಿಗೆ ಅತ್ಯಂತ ಒಳ್ಳೆ ರೀತಿಯಲ್ಲಿ ಶ್ರಮವನ್ನು ವಹಿಸ್ತೇವೆ ಎನ್ನುವ ಭರವಸೆಯ ಮಾತುಗಳನ್ನ ಈ ಸಂದರ್ಭದಲ್ಲಿ ತಮ್ಮ ಎದುರು ಹೇಳ್ತೇನೆ.